ಅಸ್ಸಲಾಮು ಅಲೈಕುಮ್ ದೋಸ್ತು, ನಮಸ್ಕಾರ ಗೆಳೆಯರೇ. ಸೊ ಇವತ್ತಿನ ದಿವಸ ಇಲ್ಲಿ ಒಂದು ಬ್ಯಾಕ್ ಸೈಡ್ ಇದ್ರಿ. ಓಕೆ ಬರ್ರಿ ಸರ್. ಸೊ ಇವತ್ತಿನ ದಿವಸ ಇಲ್ಲಿ ಒಂದು ಹಾವಿಗೆ ನೋಡೈತೆ ಅಂತ ಹೇಳಿ. ಯಾವ ಸೈಡ್ ನೋಡಿರಿ? ಆ ಸೈಡ್ ಹೋಗ್ಬೇಕು. ಓಕೆ ಅಚ್ಛಾ. ಸೊ ಇದೊಂದು ಗ್ರೀನ್ ಕಿಲ್ ಬ್ಯಾಕ್ ಸ್ನೇಕ್, ಏನೋ ಕಪ್ಪೆ ಅಥವಾ ಏನಾದರೂ ತಿಂದಿರ್ಬೇಕು ಮೋಸ್ಟ್ಲಿ. ಗ್ರೀನ್ ಕಿಲ್ ಬ್ಯಾಕ್ ಅಂತ ಹೇಳ್ತಾರೆ, ಗ್ರಾಸ್ ಸ್ನೇಕ್. ಹುಲಿದ್ದಲ್ಲಿ ಹೆಚ್ಚಿಗೆ ಬರುತ್ತೆ ಸರ್ ಇದು. ಹಾಂ ಓಕೆ. ಇವಾಗ ಇಲ್ಲಿಂದ ಇದಕ್ಕೆ ರೆಸ್ಕ್ಯೂ ಮಾಡ್ಕೊಂಡ್ರಿ. ನನಗೊಂದು ಪ್ಲಾಸ್ಟಿಕ್ ಡಬ್ಬಿ, ಪ್ಲಾಸ್ಟಿಕ್ ಇಂಥ ಚಾಕ್ಲೇಟ್ ಅದು. ಸೊ ಭಾಳ ದಿವಸದ ಮೇಲೆ ಇದು. ಹಾಂ ಇವಾಗ ತಂಪಿನ ಸೀಸನ್ ಒಳಗೆ ಭಾಳ ಕಾಣುವುದ. ಇವಾಗ ಅದಕ್ಕೆ ಹಿಡಿದು ಅಂತ ಹೇಳಿದ್ರೆ ವಾಮಿಟ್ ಮಾಡಿದ್ರೆ ಅದು ಒಂದು ಟೈಪ್ ಲವ್ ಎಕ್ದಮ್ ಲವ್ಲಿ ಸ್ನೇಕ್ ಇದು. ಚೀಲ ನನ್ನ ಕಡೆ ಇದೆ ರೀ, ಬಟ್ ಅದು ವಾಮಿಟ್ ಮಾಡುತ್ತಲ್ಲ. ಸೊ ಮತ್ತೆ ಚೀಲ ಇದನ್ನು ಬಿಡ್ತೀವಿ. ಚಾಕ್ಲೇಟ್ ಡಬ್ಬಿ ಪ್ಲಾಸ್ಟಿಕ್ ಯಾವುದಾದ್ರು. ಈ ಸೀಸನ್ನಲ್ಲಿ ಇವಾಗ ತುಂಬ ಹಾವು ಕಾಣೋದು, ಯಾಕಂತ ಹೇಳಿದ್ರೆ ತಂಪು ಐತಿ, ಆಮೇಲೆ ಬಿಸಿಲು ಐತಿ. ಸೊ ಈ ಟೈಮಿಗೆ ಹಾವು ಅತ್ತಾಗಿತ್ತಾಗ ಭಾಳ ಸಂಧಿ ಎಲ್ಲಿರ್ತಾವಲ್ಲ ಅಲ್ಲಿ ಕಾಣೋದು ಹೆಚ್ಚಿಗೆ. ಆಮೇಲೆ ಇಲ್ಲಿ ಹುಲ್ಲಂತೂ ಫುಲ್ ಐತಿ. ಸೊ ಹೀಗಾಗಿ ಹಾವು ಅವಾಗವಾಗ ಕಾಣ್ಕೊತಾವ. ಆಮೇಲೆ ಇಲ್ಲಿ ಗಿಡ ಎಲ್ಲ ಇರೋದ್ರಿಂದ ಪೈಪ್ ಕನೆಕ್ಷನ್ ಅವೆಲ್ಲ ಇರ್ತಾವೆ. ಸೊ ಹೀಗಾಗಿ ಹಾವು ಕಪ್ಪಿ ಹಿಂದೆ ಯಾವಾಗಾದರೂ ಓಡಿ ಬರ್ತಾವೆ. ಸೊ ಹಾವಿ ಕಪ್ಪಿ ಇದ್ದಲ್ಲೇ ಹಾವು ಬಂದು ಕ್ಯಾಚ್ ಮಾಡ್ಕೊತೀವಿ. ಹ್ಞೂ ಅದು ಭಾಳ ದೊಡ್ಡದಾದ್ರಿ. ಚಾಕ್ಲೇಟ್ ಡಬ್ಬಿ ಇಲ್ಲ. ಹ್ಞೂ ತರ್ ಇಲ್ಲಿ ತರ್. ಹಾಯ್ ಅದು ಸಣ್ಣದು ಇತ್ತವ್ರಿ, ಏನು ಪ್ರಾಬ್ಲಮ್ ಇಲ್ಲ. ಓಕೆ ಯಾವುದ್ರಿ? ಹ್ಞೂ ಹಿಡಿದಿದ್ದು ಹೇಳ್ರಿ, ದಿವಸ ಇದ್ದೇ ಇರ್ತಾವಲ್ಲ. ಚಲೋ ಮಾಡ್ರಿ. ಡಾಕ್ಟರ್ ನಂಬರ್ ಇರಲಿಲ್ಲ ಅಂದ್ರೆ ನಮ್ಮ ನಂಬರ್ ಇಟ್ಕೊಂಡಿರ್ರಿ, ಯಾವಾಗ ಆ ಮನ್ಯಾಗ ಬರ್ತಾ ಗೊತ್ತಾಗಲ್ಲ. ಗೊತ್ತು ಇಲ್ಲದ ಹಾವನ್ನ ಹಿಡಿಯೋದು ಬಹಳ ದೊಡ್ಡ ಪ್ರಾಬ್ಲಮ್ಸ್. ಸೊ ಇದೊಂದು ಗ್ರಾಸ್ ಸ್ನೇಕ್, ನೀವು ಇಲ್ಲ ನೋಡ್ತಿರ್ಬೋದ. ಇದೇನೋ ತಿಂದೈತಿ ಸಣ್ಣದಲ್ರಿ. ಇದು ಸೈಜ್ ಒಳಗನ ಈ ಸೈಜ್ ಸ್ವಲ್ಪ ಅದರದ್ದು ದೊಡ್ಡದು. ಇದು ಗ್ರಾಸ್ ಸ್ನೇಕ್, ಗ್ರೀನ್ ಕಿಲ್ ಬ್ಯಾಕ್ ಸ್ನೇಕ್ ಅಂತ ಹೇಳ್ತೀವಿ. ಗ್ರೀನ್ ಕಿಲ್ ಬ್ಯಾಕ್ ಸ್ನೇಕ್, ಕಿಲ್ ಬ್ಯಾಕ್ ಸ್ನೇಕ್ ನಾರ್ಮಲ್ ರೀ, ಡೇಂಜರ್ಸ್ ಇಲ್ಲ. ಹೆಚ್ಚಿ ಬ್ಯಾಕ್ಟೀರಿಯಾ ಭಾಳ ಇರ್ತಾವ್ರಿ, ಯಾಕಂದ್ರ ಕಪ್ಪಿ ಆಮೇಲೆ ಇಲಿ ಹಲ್ಲಿ ಇಂಥವೆಲ್ಲ ತಿಂತಾವ. ಅದ್ರೊಳಗಿರುವಂತ ಬ್ಯಾಕ್ಟೀರಿಯಾ ಅದ್ರ ಬಾಯಿ ಒಳಗಿರ್ತಾವೆ. ಸೊ ನಮಗ್ ಏನಾದ್ರು ಕಷ್ಟ ಅಂತ ಹೇಳಿದ್ರೆ ರ್ಯಾಶಸ್ ಅವೆಲ್ಲ ಹಾಕೋದ್. ನಿಮ್ಗೆ ಕಚ್ಚಿದ್ರೆ ಏನ್ ಮಾಡಕ್ಕಿದ್ರು? ನಾವಿದ್ದಲ್ಲ ನಾವಿದ್ದಲ್ಲ ಕಚ್ಚಿದ್ರೆ ಹಾಸ್ಪಿಟ್ಲ್ ತಗೊಂಡೋಗಿದ್ದೆ. ಒಂದ್ 4 ಇಂಜೆಕ್ಷನ್ ಹಾಕಿದ್ದು ಮತ್ ಕರ್ಕೊಂಡ್ಬರ್ತೀನಿ. ಇಲ್ಲ ಪಾಯ್ಸನಸ್ ಇಲ್ಲ, ಪಾಯ್ಸನಸ್ ಇಲ್ಲ. ಬಟ್ ಹೆಚ್ಚಿಗೆ ಬ್ಯಾಕ್ಟೀರಿಯಾ ಇರ್ತಾವಲ್ರಿ ಅವ ಸ್ವಲ್ಪ ಪ್ರಾಬ್ಲಮ್. ಇವಾಗ ನಮ್ ಕಪ್ಪಿ ಅಥವಾ ಹಲ್ಲಿ ಇಲಿ ಏನಾದ್ರೂ ತಗೊಳಕ್ ಬಂತಂದ್ರೆ ಅದ್ರ ತಿನ್ನಕ್ ಅಂತ ಹೇಳಿ ಬರು. ನಾವು ಉಳಿದಿದ್ದೇನಿಲ್ಲ. ನೀವು ಎಂತ ಎಂತ ಮನಿಗೆ ಎಷ್ಟೋ ಸೆಕ್ಯೂರ್ ಮಾಡಿದ್ರು ಹಾವಿಗ್ ಬರಕ ಯಾವ್ದು ದಾರಿ ಇಲ್ಲ. ಅದ್ ಹೆಂಗಾದ್ರೂ ಬರುದಾರಿ ಹಾವು. ಅದಕ್ಕೆ ದೇವ್ರ ಹಂಗ ಸೃಷ್ಟಿ ಮಾಡ್ಬಿಟ್ಟು. ಏನ್ ಮಾಡಕ್ಕಾಗಲ್ಲ, ಏನ್ ಪ್ರಾಬ್ಲಮ್ ಇಲ್ಲ. ನಾವು ಅದೇವಿ ಅದನ್ನ ತಗೊಂಡೋಗಿ ಮತ್ತೆ ಕಾಡಿಗೆ ಬಿಡೋಣ. ಓಕೆ. ಸೊ ಇಲ್ಲಿಂದ ಒಂದ್ ಗ್ರೀನ್ ಕಿಲ್ ಬ್ಯಾಕ್ ನಾವ ಇಲ್ಲಿಂದ ರೆಸ್ಕ್ಯೂ ಮಾಡ್ಕೊಂಡಿದ್ದಾಗೈತಿ. ಸೊ ಇದು ತಗೊಂಡೋಗಿ ಮತ್ತೆ ಇರೋ ಇದು ಎಲ್ಲಿರುತ್ತೆ ಅದ ಜಗದಾಗ ಬಿಡೋಣ ಮತ್ತೆ ವಾಸಕ್ಕೈತಿ. ಸೊ ಅಲ್ಲಿ ಮಟ್ಟ ನಾನು ವಿಡಿಯೋ ನೋಡ್ತೀರಿ. ಅಸ್ಸಲಾಮು ಅಲೈಕುಮ್ ದೋಸ್ತು, ನಮಸ್ಕಾರ ಹೇಳಿರಿ.